ಭದ್ರಾವತಿ ಶಾಂತ ರೀತಿಯಿಂದ ಇರಬೇಕು. ಬಿಜೆಪಿ ಹಾಗೂ ಸರ್ಕಾರ ಯಾವುದೇ ಕಾರಣಕ್ಕೂ ಗೂಂಡಾಗಿರಿ ಸಹಿಸೋದಿಲ್ಲ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಬಿಜೆಪಿ ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆಸಿದವರು ತಕ್ಷಣ ಶರಣಾಗುವುದು ಒಳ್ಳೆಯದು ಎಂದಿದ್ದಾರೆ. ಭದ್ರಾವತಿಯಲ್ಲಿ ಬಿಜೆಪಿ ಸಂಘಟನೆ ದಿನೇ ದಿನೇ ಬೆಳೀತಾ ಇದೆ. ಇದನ್ನ ಸಹಿಸದೆ ಶಾಸಕ ಬಿಕೆ ಸಂಗಮೇಶ್ ಬೆಂಬಲಿಗರು ಈ ರೀತಿ ಮಾಡುತ್ತಿದ್ದಾರೆ ಅಂತ ದೂರಿದ್ರು. ಬಿಜೆಪಿ ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆಸಿದವರ ಪರವಾಗಿಯೇ ಸಂಗಮೇಶ್ ನಿಂತಿರೋದು ಸರಿಯಲ್ಲ. ಭದ್ರಾವತಿಯಲ್ಲಿ ಶಾಂತಿ ಕದಡದಂತೆ ಸಂಗಮೇಶ್ ನೋಡಿಕೊಳ್ಳಬೇಕು ಅಂತ ಹೇಳಿದ್ರು. ಭದ್ರಾವತಿಯ ಕಬಡ್ಡಿ ಮ್ಯಾಚ್ ನಡೆದಂಥ ಸಂದರ್ಭ, ಅಲ್ಲಿ ಧರ್ಮಪ್ರಸಾದ್ ಅಂತ ನಮ್ಮ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅವ್ರ ನೇತೃತ್ವದಲ್ಲಿ ಒಂದು ತಂಡ ಅದರಲ್ಲಿ ಭಾಗವಹಿಸಿತ್ತು. ಅವರು ಆ ತಂಡದವರು ಆ ಒಂದು ಮ್ಯಾಚ್ನಲ್ಲಿ ರನ್ನರ್ಸ್ ಆಗಿದ್ದಾರೆ. ಆ ರನ್ನರ್ಸ್ ಆದಂಥ ಸಂದರ್ಭ ಖುಷಿಗೆ ಅವರೆಲ್ಲರೂ ಕೂಡ ಸಂತೋಷವಾಗಿ ಆಚರಣೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಭಾರತ್ ಮಾತಾಕಿ ಜೈ ಜೈ ಶ್ರೀರಾಮ್ ಘೋಷಣೆಗಳನ್ನು ಕೂಗಿದ್ದಾರೆ. ಕೂದಂಥ ಸಂದರ್ಭದಲ್ಲಿ ಯಾತಕ್ಕೆ ಸಂಗಮೇಶ ಮತ್ತು ಅವರ ಬೆಂಬಲಿಗರಿಗೆ ಇದರದ್ದು ನೋವಾಯಿತೋ ನಂಗೆ ಗೊತ್ತಿಲ್ಲ. ಅವ್ರು ಇದ್ದಕ್ಕಿದ್ದಂಗೆ ಯಾಕೆ ಜೈ ಶ್ರೀರಾಮ್ ಕೂಗ್ತಿದ್ದೀರಿ, ಯಾಕೆ ಭಾರತ್ ಮಾತಾಕಿ ಜಯಂತಿ ಘೋಷಣೆಗಳು ಕೂಗ್ತೀರಿ ಅಂತೇಳಿ ಇದ್ದಕ್ಕಿದ್ದಂಗೆ ಅವ್ರ ಬಗ್ಗೆ ಅಟ್ಯಾಕ್ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ. ಇದು ಬಹಳ ಆಶ್ಚರ್ಯ ಆಯ್ತು ನನಗೂ ಕೇಳಿ. ಆದರೆ ನಂಗೆ ತುಂಬ ನೋವು ತಂದಿರೋದು ಅಂತಂದರೆ, ಆ ಸಂಗಮೇಶ್ ಅವರು ಮತ್ತೆ ಯಾರು ಹೊಡೆದಿದ್ದಾರೋ ಅವ್ರ ಪರವಾಗಿ ಮತ್ತೆ ನಿಂತಿರೋದು, ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಭದ್ರಾವತಿ ಶಾಂತಿಯಿಂದ ಇರಬೇಕು ಅನ್ನೋಂಥ ಉದ್ದೇಶದಲ್ಲಿ ನಾನು ಉಳಿದವರೆಲ್ಲರಿಗೂ ಪ್ರಾರ್ಥನೆ ಮಾಡ್ತೇನೆ. ಈ ರೀತಿ ಗೂಂಡಾಗಿರಿನ ಯಾವುದೇ ಕಾರಣಕ್ಕೂ ಕೂಡ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನಾವು ಸಹಿಸಲ್ಲ. ಇದನ್ನು ಮತ್ತೆ ಹೇಳ್ತಿದ್ದೀನಿ, ಇದನ್ನು ಬೆಳೆಸಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಯಾರ್ಯಾರು ಈ ರೀತಿ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ, ತೊಂದರೆ ಕೊಟ್ಟಿದ್ದಾರೆ, ಅವರಷ್ಟು ಜನ ಸರೆಂಡರ್ ಆಗೋದು ಒಳ್ಳೆಯದು. ಈ ಭದ್ರಾವತಿನಲ್ಲಿ ದಿನೇ ದಿನೇ ಹೆಚ್ಚಾಗಿ ಬೆಳೀತಾ ಇದೆ ಸಂಘಟನಾ ಶಕ್ತಿ, ನಮ್ಮ ನಿರೀಕ್ಷೆಗೆ ಮೀರಿ ಬೆಳೀತಾ ಇದೆ. ಬೆಳೀತಾ ಇರೋಂಥ ಸಂದರ್ಭದಲ್ಲಿ ಇದನ್ನು ಸಹಿಸಲಾರ್ದೇ ಸಂಗಮೇಶ್ ಅವ್ರ ಸ್ನೇಹಿತರು ಈ ಬದುಕು ಮಾಡಿದಾರೋ ಬಿಟ್ಟಿದ್ದಾರೋ ನನಗಿನ್ನೂ ತುಂಬ ಸ್ಪಷ್ಟತೆ ಇಲ್ಲ. ನಾನು ನಿನ್ನೆ ಕೊಪ್ಪಳ ಜಿಲ್ಲೆ ಪ್ರವಾಸದಲ್ಲಿರುವಂಥ ಸಂದರ್ಭದಲ್ಲಿ ನಾನು ಇದೆಲ್ಲ ಸುದ್ದಿ ಬಂತು, ಸಂಬಂಧಪಟ್ಟಿದ್ರೆಲ್ಲ ನಾನು ಮಾತಾಡಿದ್ದೇನೆ. ಇವತ್ತು ಬೆಳಗ್ಗೆನೂ ಕೂಡ ನಾನು ಅವ್ರ ಹತ್ರ ಮಾತಾಡಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದನ್ನು ಗಮನಿಸಿದ್ದಾರೆ. ಹಾಗಾಗಿ ಅವ್ರು ಏನೇನು ಸೂಚನೆಗಳು ಯಾರಾದ್ರು ಕೊಡಬೇಕು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ನಾನು ಇಷ್ಟು ಮಾತ್ರ ಸಂಗಮೇಶ್ಗೆ ಹೇಳೋದು, ಈ ರೀತಿ ಗೂಂಡಾಗಿರಿ ಮಾಡೋರನ್ನ ಯಾವುದೇ ಕಾರಣಕ್ಕೂ ನೀವು ಬೆಂಬಲ ಕೊಡಬೇಡಿ. ಹಿಂದೆ ನೀವು ತಹಶೀಲ್ದಾರ್ ಬಗ್ಗೆನೇ ಈ ರೀತಿ ನಡೆದಂಥ ಸಂದರ್ಭದಲ್ಲಿ ನಿಮ್ಮ ಬಗ್ಗೆ ಅನೇಕ ಕ್ರಮವನ್ನು ಹಿಂದಿನ ಸರ್ಕಾರಗಳು ತೊಗೊಂಡಿತ್ತು. ನಾನು ಅಲ್ಲಿ ತನಕ ಹೋಗೋದಕ್ಕೆ ಇಷ್ಟಪಡಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಸ್ನೇಹಿತನಾಗಿ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೇನೆ, ಭದ್ರಾವತಿಯನ್ನು ಶಾಂತಿ ರೀತಿಯಿಂದ ಇಟ್ಕೊಳ್ಳೋ ಪ್ರಯತ್ನ ಮಾಡಿ. ನಮ್ಮ ಪಕ್ಷ ಬೆಳೀತಾ ಇದೆ, ನಮ್ಮ ಕಾರ್ಯಕರ್ತರು ಜಾಸ್ತಿ ಆಗ್ತಾ ಇದ್ದಾರೆ ಅಂತ ಒಂದೇ ಕಾರಣಕ್ಕೆ ಈ ಭದ್ರಾವತಿಯಲ್ಲಿ ನಡೆದಂಥ ಘಟನೆ ನಾನು ಅತಿ ಉಗ್ರವಾಗಿ ಇದನ್ನು ಖಂಡನೆ ಮಾಡ್ತೇನೆ. ಶಾಸಕರಾಗಿರೋರು ಯಾವ ರೀತಿ ಗೂಂಡಾಗಿರಿ ಮಾಡಿದ್ದಾರೆ ಅವ್ರ ಬಗ್ಗೆ ಅವರು ಕೂಡ ಗಮನ ಹರಿಸಿ ಮತ್ತೆಂದೂ ಕೂಡ ಇದು ನಡೀಬಾರ್ದು. ಈ ದಿಕ್ಕಿನಲ್ಲಿ ಅವರು ನೋಡ್ಕೋಬೇಕು, ನಂದು ಕರ್ತವ್ಯ ಇದೆ, ನಾನು ನೋಡ್ತೇನೆ.